ಹೃದಯಾಘಾತದಿಂದ ನಿಧನರಾದ ಮೇಲ್ಕೋಟೆ ಶಾಸಕ ಕೆಎಸ್ ಪುಟ್ಟಣ್ಣಯ್ಯ ಅವರ ಅಂತ್ಯಕ್ರಿಯೆ ಇಂದು ಹುಟ್ಟೂರು ಕ್ಯಾತನಹಳ್ಳಿಯಲ್ಲಿ ನಡೆಯುತ್ತಿದೆ. ಅಂತಿಮ ಸಂಸ್ಕಾರದಲ್ಲಿ ಅಪಾರ ಸಂಖ್ಯೆಯ ಅಭಿಮಾನಿಗಳು ಗಣ್ಯರು ಪಾಲ್ಗೊಂಡು ರೈತ ಚೇತನಕ್ಕೆ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಲಿದ್ದಾರೆ. ಕ್ಯಾತನಹಳ್ಳಿಯಲ್ಲಿ ಅಂತ್ಯಕ್ರಿಯೆಗೆ ಸಕಲ ಸಿದ್ಧತೆ ನಡೆದಿದ್ದು, ಕೆಎಸ್ ಪುಟ್ಟಣ್ಣಯ್ಯ ಅವರ ಪಾರ್ಥಿವ ಶರೀರವನ್ನು ಮೈಸೂರಿನ ಜೆಎಸ್ಎಸ್ ಆಸ್ಪತ್ರೆಯಿಂದ ಕ್ಯಾತನಹಳ್ಳಿಗೆ ರವಾನೆ ಮಾಡಲಾಗ್ತಾ ಇದೆ. ಕುಟುಂಬದವರ ಸಮ್ಮುಖದಲ್ಲಿ ಮೃತದೇಹ ತೆರಳುತ್ತಿದ್ದು, ಮೃತದೇಹದ ಬಳಿ ಹೆಂಡತಿ, ಮಕ್ಕಳು ಹಾಗೂ ಕುಟುಂಬದವರು ಇದ್ದು ದುಃಖ ತಪ್ತರಾಗಿದ್ದಾರೆ. ಇನ್ನು ಜೆಎಸ್ಎಸ್ ಆಸ್ಪತ್ರೆ ಬಳಿ ಸಾವಿರಾರು ಅಭಿಮಾನಿಗಳು ಆಗಮಿಸಿ ಆಸ್ಪತ್ರೆಯಿಂದ ಕ್ಯಾತನಹಳ್ಳಿಗೆ ಬೈಕ್ ರ್ಯಾಲಿ ನಡೆಸ್ತಾ ಇದ್ದಾರೆ. ಇನ್ನು ಇದೇ ವೇಳೆ ಪುಟ್ಟಣ್ಣಯ್ಯ ಅಭಿಮಾನಿಯೊಬ್ಬರು ಆತ್ಮಹತ್ಯೆ ಮಾಡಿಕೊಂಡಿರುವ ಆಘಾತಕಾರಿ ಸುದ್ದಿ ಹೊರಬಿದ್ದಿದೆ. 27 ವರ್ಷದ ಚಂದ್ರು ಎಂಬಾತ ಪುಟ್ಟಣ್ಣಯ್ಯ ಸಾವಿನಿಂದ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಈತ ಕಳೆದ 3 ದಿನಗಳಿಂದ ಆತ್ಮಹತ್ಯೆಗೆ ಯತ್ನಿಸುತ್ತಿದ್ದ ಅಂತ ತಿಳಿದು ಬಂದಿದೆ. ಹೃದಯಾಘಾತದಿಂದ ನಿಧನರಾಗಿದ್ದಂತಹ ಮೇಲ್ಕೋಟೆ ಶಾಸಕ ರೈತ ಮುಖಂಡ ಕೆಎಸ್ ಪುಟ್ಟಣ್ಣಯ್ಯ ಅವರ ಅಂತ್ಯಕ್ರಿಯೆ ಇಂದು ಹುಟ್ಟೂರು ಕ್ಯಾತನಹಳ್ಳಿಯಲ್ಲಿ ನಡೆಯಲಿರುವಂತದ್ದು. ಈಗ ಮೈಸೂರಿನ ಜೆಎಸ್ಎಸ್ ಆಸ್ಪತ್ರೆಯಿಂದ ಅವರ ಪಾರ್ಥಿವ ಶರೀರವನ್ನು ಅವರ ಹುಟ್ಟೂರಿಗೆ ಈಗ ತೆಗೆದುಕೊಂಡು ಹೋಗಲಾಗ್ತಾ ಇದೆ. ಅವರ ಕುಟುಂಬದವರ ಸಮ್ಮುಖದಲ್ಲಿ ಅವರ ಒಂದು ಪಾರ್ಥಿವ ಶರೀರವನ್ನು ಈಗ ಹುಟ್ಟೂರಿಗೆ ತೆಗೆದುಕೊಂಡು ಹೋಗಲಾಗ್ತಾ ಇರುವಂಥದ್ದು. ಈ ಮಧ್ಯದಲ್ಲಿ ಪಾಂಡವಪುರದಲ್ಲಿ ಅವರ ಒಂದು ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ಕೂಡ ಸಕಲ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಇನ್ನು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ. ರವಿ, ಏನು ಈಗ ರೈತ ಮುಖಂಡ ಕೆಎಸ್ ಪುಟ್ಟಣ್ಣಯ್ಯ ಅವರ ಒಂದು ಅಂತ್ಯಕ್ರಿಯೆ ಈಗ ಅವರ ಹುಟ್ಟೂರಿನಲ್ಲಿ ನಡೆಯಲಿರುವಂತದ್ದು, ಸೊ ಈಗಾಗಲೇ ಜೆಎಸ್ಎಸ್ ಆಸ್ಪತ್ರೆಯಿಂದ ಅವರ ಒಂದು ಪಾರ್ಥಿವ ಶರೀರವನ್ನ ಕೂಡ ಈಗಾಗಲೇ ತೆಗೆದುಕೊಂಡು ಹೋಗ್ಲಾಗ್ತಾ ಇರುವಂತದ್ದು, ಈಗ ಪಾಂಡವಪುರಕ್ಕೆ ಒಂದು ಪಾರ್ಥಿವ ಶರೀರ ತಲುಪಿದೆಯಾ ಹೇಗೆ ಅಂತ? ಸ್ವಾಮಿ, ಈಗಾಗಲೇ ಪಾಂಡವಪುರದ 5 ದೀಪಗಳ ವೃತ್ತದ ಬಳಿ ಪುಟ್ಟಣ್ಣಯ್ಯ ಅವರ ಪಾರ್ಥಿವ ಶರೀರವನ್ನ ಇರಿಸಲಾಗಿತ್ತು. ಒಂದಷ್ಟು ಅಭಿಮಾನಿಗಳು, ದೂರ ದೂರುಗಳಿಂದ ಬಂದಂತಹ ಅವರ ಅಭಿಮಾನಿಗಳು ಇಲ್ಲಿ ಬಂದು ಅವರ ದರ್ಶನವನ್ನು ಪಡೆದರು. ಈಗಾಗಲೇ ಅದು ಪಾಂಡವಪುರವನ್ನು ಬಿಟ್ಟು ಹಾರೋಹಳ್ಳಿ ಗ್ರಾಮದತ್ತ ಬರ್ತಿದೆ. ನೀವೀಗ ದೃಶ್ಯವಳ್ಳಿಗಳೇ ನೋಡ್ತಾ ಇರ್ಬೋದು, ಗ್ರಾಮಗಳ ಈ ಒಂದು ಗ್ರಾಮದ ರಸ್ತೆಗಳ ಇಕ್ಕೆಲೆಗಳಲ್ಲಿ ಅವರ ಅಭಿಮಾನಿಗಳು ಅವರ ಪಾರ್ಥಿವ ಶರೀರವನ್ನ ನೋಡ್ಲಿಕ್ಕಾಗೆ ಬೆಳಗಿನಿಂದಲೂ ಕಾದು ಕುಳಿತಿರೋದು, ಬಕಪಕ್ಷಿಯಿಂದ ಬೆಳಗಿನಿಂದಲೂ ಕೂಡ ಕಾದು ಕುಳಿತಿದ್ದಾರೆ. ಸಾವಿರಾರು ಅವರ ಅಭಿಮಾನಿಗಳು ರಸ್ತೆಯ ಇಕ್ಕೆಲೆಗಳಲ್ಲಿ ನಿಂತು ಅವರ ದರ್ಶನಕ್ಕಾಗಿ ಒಂದು ಅನುವು ಮಾಡಿಕೊಡ್ಬೇಕು ಅಂತ ಹೇಳಿ ಮನವಿಯನ್ನು ಮಾಡಿಕೊಂಡಿದ್ರು. ಅದರಂತೆ ಆ ಒಂದು ದರ್ಶನಕ್ಕೆ ಈಗ ಸಕಲ ವ್ಯವಸ್ಥೆಗಳನ್ನು ಕೂಡ ಪ್ರತಿ ಹಳ್ಳಿಗಳಲ್ಲೂ ಮಾಡಲಾಗಿದ್ದು, ಅವರ ಅಂತಿಮ ನಮನ ಸಲ್ಲಿಸಲಿಕ್ಕೆ ಎಲ್ಲ ಗ್ರಾಮಸ್ಥರು ಕೂಡ ರಸ್ತೆ ಇಕ್ಕೆಲೆಗಳಲ್ಲಿ ನಿಂತಿದ್ದಾರೆ. ಸೌಮ್ಯ, ಈಗಾಗಲೇ ಗಣ್ಯಾತಿ ಗಣ್ಯರು ಆ ಒಂದು ಪಾರ್ಥಿವ ಶರೀರದ ಅಂತಿಮ ಒಂದು ದರ್ಶನಕ್ಕೆ ಬರ್ತಾರೆ ಅನ್ನೋಂತ ಒಂದು ಮಾಹಿತಿ ಇತ್ತು. ಅವರ ಒಂದು ಸ್ವಗ್ರಾಮಕ್ಕೆ ಈಗಾಗಲೇ ಗಣ್ಯರೆಲ್ಲ ಆಗಮಿಸಿದ್ದಾರೆ ಹೇಗೆ ಅಂತ? ಸೌಮ್ಯ, 9:30 ಭಾರತದ ಮಾಜಿ ಪ್ರಧಾನಿಗಳಾದಂತಹ HD ದೇವೇಗೌಡರವರು ಆಗಮಿಸುತ್ತಿದ್ದಾರೆ. ಅದೇ ರೀತಿ ಒಂದಷ್ಟು ಗಣ್ಯಾತಿ ಗಣ್ಯರು ಆಗಮಿಸ್ತಾರೆ. ರಾಜ್ಯದ ನಾನಾ ಜಿಲ್ಲೆಗಳಿಂದ ಈಗಾಗಲೇ ಒಂದು ಹಿಡಿ ಮಣ್ಣನ್ನು ತರಬೇಕು ಅಂತ ಹೇಳಿ ರೈತ ಸಂಘ ಕರೆ ಕೊಟ್ಟಿತ್ತು. ಅದರಂತೆ ಪ್ರತಿ ಜಿಲ್ಲೆಯಿಂದಲೂ ಕೂಡ ರೈತ ಸಂಘದ ಕಾರ್ಯಕರ್ತರು ಆಗಮಿಸ್ತಾರೆ. ಅದರಲ್ಲೂ ಉತ್ತರ ಕರ್ನಾಟಕದಿಂದ ಗುಳೆ ಹೋದಂತ ರೀತಿಯಲ್ಲಿ ಎಲ್ಲರೂ ಕೂಡ ಬುತ್ತಿಯನ್ನು ಕಟ್ಟಿಕೊಂಡು ಈ ಒಂದು ಅಂತ್ಯ ಸಂಸ್ಕಾರಕ್ಕೆ ಈಗಾಗಲೇ ಕ್ಯಾತನಹಳ್ಳಿ ಗ್ರಾಮಕ್ಕೆ ಆಗಮಿಸ್ತಾರೆ. ಇದರ ಜೊತೆಗೆ ಬೇರೆ ಬೇರೆ ಅಂದ್ರೆ ಕೇವಲ ಕರ್ನಾಟಕ ಅಷ್ಟೇ ಅಲ್ಲದೆ ತಮಿಳುನಾಡು, ಕೇರಳ, ಆಂಧ್ರಪ್ರದೇಶ ಸೇರಿ ಹಲವು ಜಿಲ್ಲೆಗಳ ಹಲವು ರಾಜ್ಯಗಳ ರೈತರುಗಳು ಈಗಾಗಲೇ ಆಗಮಿಸಿದರೆ. ಸ್ವರಾಜ್ ಇಂಡಿಯಾದ ನಾಯಕರುಗಳು ಈಗಾಗಲೇ ಕ್ಯಾತನಹಳ್ಳಿ ಗ್ರಾಮಕ್ಕೆ ಆಗಮಿಸಿದ್ದಾರೆ. ಇನ್ನು ಆ ಒಂದು ರ್ಯಾಲಿ ಈಗಾಗಲೇ ಪಾಂಡವಪುರ ಬಿಟ್ಟಿದ್ದು. ಸಾವಿರಾರು ಬೈಕ್ ಸವಾರರುಗಳು ತಮ್ಮ ನೆಚ್ಚಿನ ಅಗಲಿದ ನಾಯಕನಿಗೆ ನಮನವನ್ನು ಸಲ್ಲಿಸಲಿಕ್ಕೆ ಬೈಕ್ ರ್ಯಾಲಿಯನ್ನು ನಡೆಸಿದರೆ, ನೀವೀಗ ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು, ಈಗಾಗಲೇ ಪಾಂಡವಪುರವನ್ನು ಬಿಟ್ಟಿರುವಂತಹ ಆ ಒಂದು ರ್ಯಾಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹಾರೋಹಳ್ಳಿ ಗ್ರಾಮವನ್ನು ತಲುಪಲಿದೆ. ಇಲ್ಲಿಂದ ನೇರವಾಗಿ ಹಾರೋಹಳ್ಳಿಯಿಂದ ಅದು ಯಲಕೆರೆ ಗ್ರಾಮವನ್ನು ತಲುಪುತ್ತೆ. ಬಳಿಕ ಆ ಯಲಕೆರೆ ಗ್ರಾಮದಿಂದ ಅಲ್ಲಿಂದ ನೇರವಾಗಿ ಕ್ಯಾತನಹಳ್ಳಿ ಗ್ರಾಮಕ್ಕೆ ತಲುಪುತ್ತೆ. ಇನ್ನು ಕ್ಯಾತನಹಳ್ಳಿ ಗ್ರಾಮದಲ್ಲಿ ಸರ್ಯಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣದ ಬಳಿ ಆ ಒಂದು ಅಂತಿಮ ನಮನದ ಎಲ್ಲ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಲಾಗಿದ್ದು, ಬೆಳಿಗ್ಗೆ 8:30 10:30 ಆ ಒಂದು ಗ್ರಾಮದ ಬಳಿ ಆ ಒಂದು ಕ್ರೀಡಾಂಗಣದ ಬಳಿ ಸಕಲ ವ್ಯವಸ್ಥೆಗಳಿಗೆ ಅನುವು ಮಾಡಿಕೊಳ್ಳಲಾಗುತ್ತೆ. ಇನ್ನು ಅಲ್ಲಿಂದ ನೇರವಾಗಿ ಅವರ ತೋಟದಲ್ಲಿ ಅವರ ಅಂತ್ಯ ಸಂಸ್ಕಾರ ಕೂಡ ನಡೆಯಲಿದೆ. ಈಗ ನೀವು ದೃಶ್ಯಾವಳಿಗಳನ್ನು ನೋಡ್ತಾ ಇರ್ಬೋದು, ಸಾವಿರಾರು ಬೈಕ್ ರ್ಯಾಲಿ ನಡೆಸಿದರೆ ಸಾವಿರಾರು ಮಂದಿ ಅವರ ಅಭಿಮಾನಿಗಳು ಈಗಾಗಲೇ
ಬೈಕ್ ರ್ಯಾಲಿ ನಡೆಸಿದರೆ, ಸುಮಾರು 5000ಕ್ಕೂ ಹೆಚ್ಚು ಬೈಕ್ಗಳಲ್ಲಿ ರ್ಯಾಲಿಯನ್ನು ನಡೆಸ್ತಿರುವಂಥದ್ದು. ಈಗಾಗಲೇ ಮೈಸೂರು ಜಿಲ್ಲಾಡಳಿತ, ಮಂಡ್ಯ ಜಿಲ್ಲಾಡಳಿತ ಸಕಲ ಸಿದ್ಧತೆಗಳನ್ನು ಕೂಡ ಇಲ್ಲಿ ಮಾಡಿಕೊಂಡಿದೆ. ಅದ್ರ ನಡುವೆ ರ್ಯಾಲಿಗೆ ಅವಕಾಶ ಮಾಡಿಕೊಟ್ಟಿದ್ದು, ಆ ರ್ಯಾಲಿ ಮೈಸೂರಿನಿಂದ ಹಿಡಿದು ಅಲ್ಲಿಂದ ಜೋಡಿ ರಸ್ತೆಯ ಮಾರ್ಗವಾಗಿ ಪಾಂಡವಪುರಕ್ಕೆ ತಲುಪಿತ್ತು. ಪಾಂಡವಪುರದಿಂದ ಈಗ ನೇರವಾಗಿ ಅಲ್ಲಿ ಸರಿಸುಮಾರು ಅರ್ಧ ತಾಸಿಗೂ ಹೆಚ್ಚು ಕಾಲ ಸಾರ್ವಜನಿಕರಿಗೆ ಅವಕಾಶ ಮಾಡಿಕೊಡಲಾಯಿತು. ಆ ಒಂದು ದರ್ಶನದ ಬಳಿಕ ಈಗ ಪಾರ್ಥಿವ ಶರೀರ ಕ್ಯಾತನಹಳ್ಳಿ ಗ್ರಾಮದತ್ತ ಸಾಗ್ತಿದೆ. ನೀವೀಗ ದೃಶ್ಯಾವಳಿಗಳಲ್ಲಿ ನೋಡ್ತಿದ್ದೀರಿ, ಶಾಸಕ ರಮೇಶ್ ಬಾಬು, ಬಂಡಿ ಸಿದ್ದೇಗೌಡ ಸೇರಿದಂತೆ ಹಲವು ನಾಯಕರುಗಳು ಈ ಒಂದು ಮೆರವಣಿಗೆಗೆ ಸಾಕ್ಷಿಯಾಗ್ತಿದ್ದಾರೆ. ಇದ್ರ ಜೊತೆಗೆ ಸಾವಿರಾರು ಅವರ ಅಭಿಮಾನಿಗಳು ಜಯಘೋಷನ ಕೂಗ್ತಿದ್ದಾರೆ, ಮತ್ತೆ ಹುಟ್ಟಿ ಬನ್ನಿ ಅಂತ ಹೇಳಿ ಮನವಿಯನ್ನು ಮಾಡಿಕೊಳ್ಳುವಂತಹ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ನೀವೀಗ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು, ಸಾಕಷ್ಟು ಅಂದರೆ ನಿರೀಕ್ಷೆಗೂ ಮೀರಿದಂತಹ ಹಸಿರು ಬಾವುಟಗಳು ಇಲ್ಲಿ ಹಾರಾಡ್ತಿವೆ. ರೈತ ಚೇತನನ್ನು ಕಳೆದುಕೊಂಡಂತಹ ಅವರ ಕಣ್ಣುಗಳಲ್ಲಿ ಒಂದು ಕಣ್ಣಂಚಿಲ್ಲಿ ನೀರು ಜಿನುತ್ತಿದೆ. ತನ್ನ ನೆಚ್ಚಿನ ನಾಯಕನನ್ನು ನಾವು ಕಳೆದುಕೊಂಡಿದ್ದೀವಿ ಅಂತೇಳಿ ದುಃಖ ತಪ್ತರಾಗಿದ್ದಾರೆ, ಭಾವುಕರಾಗಿದ್ದಾರೆ. ಇದರ ನಡುವೆ ಕ್ಯಾತನಹಳ್ಳಿ ಗ್ರಾಮದಲ್ಲಿ ಅವರ ಅಭಿಮಾನಿಯೊಬ್ಬ ಆತ್ಮಹತ್ಯೆಗೆ ಇವತ್ತು ಶರಣಾಗಿರೋದು ದೊಡ್ಡ ದುರಂತ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂತಂದರೆ ಅವರ ಜೊತೆ ಪಗಡೆ ಆಡ್ತಿದ್ದಂತಹ ಚಂದು ಎಂಬ 22 ವರ್ಷದ ಯುವಕ ಈಗ ನೇಣಿಗೆ ಕೊರಳೊಡ್ಡಿದ್ದಾನೆ. ದುರಂತದ ವಿಷಯ ಅಂತ ಅಂದರೆ ಆತ ಕಳೆದ 3 ದಿನಗಳಿಂದಲೂ ಕೂಡ ಆತ್ಮಹತ್ಯೆಗೆ ಯತ್ನ ಮಾಡ್ತಿದ್ದ. ಆತನನ್ನು ಸಾಕಷ್ಟು ತಡೆ ಇಡಲಾಗಿತ್ತು, ಅಂದರೆ ಆತ್ಮಹತ್ಯೆಗೆ ಯತ್ನಿಸಬೇಡ ಅಂತ ಹೇಳಿ ಸಾಕಷ್ಟು ಪ್ರಯತ್ನವನ್ನು ಮಾಡಲಾಗಿತ್ತು. ಆದರೂ ಕೂಡ ಆತ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ನಿಜಕ್ಕೂ ಅವರ ಅಭಿಮಾನಿಗಳೆಲ್ಲರೂ ಕೂಡ ದುಃಖ ತಪ್ತರಾಗಿದ್ದು ದೊಡ್ಡ ದುರಂತ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ಇನ್ನು ಈ ಒಂದು ಪಾರ್ಥಿವ ಶರೀರ ಈಗಾಗಲೇ ಹಾರೋಳ್ಳಿ ಗ್ರಾಮಕ್ಕೆ ಆಗಮಿಸಿದೆ. ಇಲ್ಲಿಂದ ನೇರವಾಗಿ ಎಲೆಕೆರೆಗೆ ತಲುಪಿ ಅಲ್ಲಿಂದ ಅದು ನೇರವಾಗಿ ಕ್ಯಾತನಹಳ್ಳಿ ಸರ್ ಎಂ ವಿಶ್ವೇಶ್ವರ ಕ್ರೀಡಾಂಗಣಕ್ಕೆ ತಲುಪಲಿದೆ. ಅಲ್ಲಿ ಈ ಒಂದು ಸಾರ್ವಜನಿಕ ದರ್ಶನಕ್ಕೆ ಅವಕಾಶ ಮಾಡಿಕೊಳ್ಳಲಾಗಿದೆ. ಇಲ್ಲಿ ಹಾರೋಳ್ಳಿ ಗ್ರಾಮದಲ್ಲಿ ಅವರ ಅಭಿಮಾನಿಗಳು ಸಾಕಷ್ಟು ಅವಲತ್ತು ಮಾಡಿಕೊಳ್ತಿದ್ದಾರೆ. ಒಂದೆರಡು ನಿಮಿಷಗಳ ಕಾಲ ನಮಗೆ ದರ್ಶನಕ್ಕೆ ಅವಕಾಶ ಮಾಡಿಕೊಡಿ ಅಂತೇಳಿ ಮನವಿಯನ್ನು ಮಾಡ್ತಿದ್ದಾರೆ. ದಾರಿಯುದ್ದಕ್ಕೂ ಕೂಡ ಅವರ ಪಾರ್ಥಿವ ಶರೀರದ ನಮನವನ್ನು ಸಲ್ಲಿಸ್ತಿದ್ದಾರೆ. ಆ ನಮನವನ್ನು ಸಲ್ಲಿಸಲಿಕ್ಕೆ ಎಲ್ಲರೂ ಕೂಡ ಆಗಮಿಸಿದರೆ, ಹೆಂಗಸರು ಮಕ್ಕಳು ಸೇರಿದಂತೆ ಎಲ್ಲರೂ ಕೂಡ ಆಗಮಿಸಿ ಅವರ ಕಣ್ಣಂಚಲ್ಲಿ ಅವರ ಕಣ್ಣಂಚಲ್ಲಿ ನೀರಿದೆ. ಎಲ್ಲರೂ ಕೂಡ ಅಳುವಂತಹ ಸ್ಥಿತಿಗೆ ತಲುಪಿದ್ದಾರೆ. ಯಾರೂ ಕೂಡ ಎಲ್ಲರೂ ಕೂಡ ದುಃಖ ತಪ್ತಿದ್ದಾರೆ. ಈ ಒಂದು ದೃಶ್ಯಾವಳಿಗಳನ್ನು ಕೂಡಿದಂತಹ ಅವರ ಮಗ ಕೂಡ ದರ್ಶನ್ ಪುಟ್ಟಣೆಯವರು ಕೂಡ ಅವರು ಅಳುವಂತಹ ಕೆಲಸಕ್ಕೆ ಮುಂದಾಗ್ತಾರೆ. ಅಂದರೆ ಅವರ ಕಣ್ಗಳಲ್ಲಿ ಒಂದು ಕಣ್ಣಲ್ಲಿ ನೀರಿದೆ. ಅವರ ಮಕ್ಕಳು ಎಲ್ಲರೂ ಕೂಡ ವಿದೇಶದಲ್ಲಿ ಇದ್ರು, ಅವರೆಲ್ಲರೂ ಕೂಡ ಬಂದಿದ್ದಾರೆ. ಅವರೆಲ್ಲರೂ ಕೂಡ ಈಗ ಪಾರ್ಥಿವ ಶರೀರದ ಜೊತೆಯಲ್ಲೇ ಪಯಣ ಬೆಳೆಸ್ತಿದ್ದಾರೆ. ಅವ್ರ ಜೊತೆಗೆ ಅವರ ಪತ್ನಿ ಸುನೀತಾ ಕೂಡ ಸೇರಿದಂತೆ ಹಲವು ಮಂದಿ ಪಯಣವನ್ನು ಬೆಳೆಸ್ತಾರೆ. ನೀವೀಗ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು, ಸಾವಿರಾರು ಬೈಕ್ ಸವಾರರು ಬೈಕ್ ರ್ಯಾಲಿಯನ್ನು ನಡೆಸ್ತಿದ್ದಾರೆ. ಬೈಕ್ ರ್ಯಾಲಿಯಲ್ಲಿ ಅವರಿಗೆ ಅಂತಿಮ ನಮನವನ್ನು ಸಲ್ಲಿಸ್ತಿರೋದು. ನಿಜಕ್ಕೂ ಒಂದು 5000ಕ್ಕೂ ಹೆಚ್ಚು ಮಂದಿ ಬೈಕ್ ಸವಾರರು ಇಡೀ ಪಾಂಡವಪುರ ತಾಲೂಕು ಸೇರಿದಂತೆ ಇಡೀ ರಾಜ್ಯಾದ್ಯಂತ ಅವರ ಅಂತಿಮ ನಮನ ಸಲ್ಲಿಸಲಿಕ್ಕೆ ಅವರ ಜೊತೆ ಬರ್ತಿದ್ದಾರೆ. ಎಲ್ಲರೂ ಕೂಡ ಹಸಿರು ಬಾವುಟವನ್ನು ಹಿಡಿದು ಹಸಿರು ಟವಲ್ಗಳನ್ನು ಹಾಕಿಕೊಂಡು ಅವರಿಗೆ ಅಂತಿಮ ನಮನವನ್ನು ಸಲ್ಲಿಸ್ತಿರೋದು. ತನ್ನ ನೆಚ್ಚಿನ ಅಗಲಿದ ನಾಯಕನಿಗೆ ಅರ್ಷತರ್ಪಣವನ್ನು ಆ ಮೂಲಕ ಅವರು ಕೊಡ್ತಿದ್ದಾರೆ. ಅದ್ರ ಜೊತೆಗೆ ರೈತ ಗೀತೆಗಳನ್ನು ಮೊಳಗಿಸ್ತಿದ್ದಾರೆ. ನನ್ನ ನೆಚ್ಚಿನ ನಾಯಕ ಮತ್ತೆ ಹುಟ್ಟಿ ಬರಲಿ, ಅವರ ಆದರ್ಶಗಳು ನಮಗೂ ಕೂಡ ಮಾದರಿಯಾಗಲಿ ಅಂತೇಳಿ ಅವರು ಮನವಿಯನ್ನು ಮಾಡ್ಕೊಳ್ತಿದ್ದಾರೆ. ಅದೇ ರೀತಿ ದೇವರಿಗೆ ಕೂಡ ಪ್ರಾರ್ಥನೆಯನ್ನು ಕೂಡ ಸಲ್ಲಿಸಿದ್ದಾರೆ. ಅಂದ್ರೆ ತಂಡವಾಗಿ ಬೇರೆ ಬೇರೆ ಊರುಗಳಿಂದಲೂ ಕೂಡ ಈ ಒಂದು ಬೈಕ್ ರಲ್ಲಿ ಆಗಮಿಸ್ತಿದೆ. ಸರಿಸುಮಾರು 5000ಕ್ಕೂ ಹೆಚ್ಚು ಬೈಕ್ ಗಳಿದೆ. ಅದ್ರ ಜೊತೆಗೆ 1000ಕ್ಕೂ ಹೆಚ್ಚು ಕಾರ್ಗಳಲ್ಲಿ, ಅಂತಂದ್ರೆ 4 ಚಕ್ರದ ವಾಹನಗಳು ಸೇರಿದಂತೆ ದ್ವಿಚಕ್ರ ವಾಹನಗಳಲ್ಲಿ ಈ ಒಂದು ಮೆರವಣಿಗೆ ಸಾಗ್ತಿದೆ. ಮೆರವಣಿಗೆ ಅಂದ್ರೆ ದಾರಿಯುದ್ದಕ್ಕೂ ಕೂಡ ಹಸಿರು ಬಾವುಟಗಳನ್ನ ಪ್ರದರ್ಶನ ಮಾಡ್ತಿದ್ದಾರೆ. ತನ್ನ ನೆಚ್ಚಿನ ನಾಯಕನಿಗೆ ಅಂತಿಮವಾಗಿ ನಮನವನ್ನ ಸಲ್ಲಿಸ್ತಾರೆ. ಸೌಮ್ಯ. ಓಕೆ, ಧನ್ಯವಾದ ರವಿ ತಮ್ಮೆಲ್ಲ ಮಾಹಿತಿಗಾಗಿ. ಹೃದಯಾಘಾತದಿಂದ ಮೇಲುಕೋಟೆ ಶಾಸಕ ರೈತ ಮುಖಂಡ ಕೆಎಸ್ ಪುಟ್ಟಣ್ಣಯ್ಯ ಅವರು ಸಾವನ್ನಪ್ಪಿದ್ರು. ಅವರ ಅಂತ್ಯಕ್ರಿಯೆ ಇವತ್ತು ಸ್ವಗ್ರಾಮದಲ್ಲಿ ನೆರವೇರಲಿದೆ. ನಾವೀಗ ದೃಶ್ಯಾವಳಿಯಲ್ಲಿ ಕೂಡ ನೋಡ್ತಾ ಇದ್ದೇವೆ, ಹಾರೋಹಳ್ಳಿ ಮೂಲಕ ಅವರ ಒಂದು ಪಾರ್ಥಿವ ಶರೀರ ಈಗ ಸ್ವಗ್ರಾಮದತ್ತ ತೆರಳ್ತಾ ಇರುವಂಥದ್ದು. ಅದ್ರ ಜೊತೆಗೆ ಅವರ ಅಭಿಮಾನಿಗಳು ಸಾವಿರಾರು ಸಂಖ್ಯೆಯಲ್ಲಿ ಬೈಕ್ ರ್ಯಾಲಿಯ ಮುಖಾಂತರ ಒಂದು ಸ್ವಗ್ರಾಮಕ್ಕೆ ತೆರಳ್ತಾ ಇರೋದನ್ನ ಕೂಡ ನಾವೀಗ ಒಂದು ದೃಶ್ಯಾವಳಿಯಲ್ಲಿ ನಾವು ನೋಡ್ತಾ ಇದ್ದೇವೆ. ಇನ್ನು ಆಘಾತಕಾರಿ ದೃಶ್ಯ, ಇನ್ನು ಆಘಾತಕಾರಿ ಒಂದು ಮಾಹಿತಿ ಏನಂದ್ರೆ, ಅವರ ಒಂದು ಅಗಲಿಕೆ ಎಷ್ಟರ ಮಟ್ಟಿಗೆ ಆಘಾತ ತಂದಿದೆ ಅಂದ್ರೆ, ಅವರ ಒಬ್ಬ ಅಭಿಮಾನಿ ಚಂದು ಅನ್ನುವಂತ ಯುವಕ ಇವತ್ತು ಅವರ ಒಂದು ಅಗಲಿಕೆಯನ್ನ ಸಹಿಸಲಾಗದೆ ಆತ್ಮಹತ್ಯೆಗೆ ಕೂಡ ಶರಣಾಗಿದ್ದಾನೆ. ಇದರಲ್ಲೇ ಗೊತ್ತಾಗತ್ತೆ ಅವರ ಒಂದು ಅಭಿಮಾನ ಹೇಗಿತ್ತು, ಅವರ ಒಂದು ಅಗಲಿಕೆ ಎಷ್ಟೆಲ್ಲ ಮೊಟ್ಟೆಗೆ ಆಘಾತವನ್ನ ಅವರ ಒಂದು ಅಭಿಮಾನಿಗಳಲ್ಲಿ ಅವರ ಒಂದು ಕುಟುಂಬಸ್ಥರದಲ್ಲಿ ತಂದಿದೆ ಅನ್ನೋದನ್ನ.